ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿಯಿಂದ ಅನುಶ್ರುತಿ ಚಾನಲ್ ಬನ್ನಿ ಇವತ್ತು ಟೂಟಿ ಫ್ರೂಟಿನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಯೂಶಲಿ ಬೇಕ್ರಿ ಐಟಮ್ಗಳಾದ ದಿಲ್ಕೂಶ್ ಕೇಕ್ ಅಥವಾ ಬ್ರೆಡ್ಗಳಲ್ಲಿ ತಿಂದಿರ್ತೀರಾ ಈ ಟೂಟಿ ಫ್ರೂಟಿನ ಮನೆಯಲ್ಲಿ ಕೂಡ ಮಾಡ್ಕೋಬಹುದು ಹೇಗೆ ಗೊತ್ತಾ ಟೂಟಿ ಫ್ರೂಟಿ ಮಾಡೋದಕ್ಕೆ ಬೇಕಾಗಿರೋದು ಪಪ್ಪಾಯಿ ಕಾಯಿ ಹಾಗೆ ಸಕ್ಕರೆ ಮತ್ತು ಸ್ವಲ್ಪ ಫುಡ್ ಕಲರ್ಸ್ ಅಷ್ಟೇ ಮೊದಲಿಗೆ ಪಪ್ಪಾಯಿ ಕಾಯಿನ ಸಿಪ್ಪೆ ತೆಗಿಬೇಕು ಸಿಪ್ಪೆ ಚೆನ್ನಾಗಿ ತೆಗ್ದಿಲ್ಲ ಅಂದರೆ ಕಾಯಿ ಕಹಿ ಬಂದುಬಿಡತ್ತೆ ಹಾಗಾಗಿ ನೀಟಾಗಿ ಮೊದಲಿಗೆ ಸಿಪ್ಪೆ ತೆಗೆದುಕೋಬೇಕು ಪಪ್ಪಾಯಿ ತುಂಬಾ ಗಟ್ಟಿ ಕಾಯಿ ಇರಬೇಕು ಸ್ವಲ್ಪ ಹಣ್ಣಾಗೋ ಸ್ಟೇಜ್ನಲ್ಲಿ ಇದ್ದಂಥದ್ದಾದರೆ ಟೂಟಿ ಫ್ರೂಟಿ ಮಾಡೋದಕ್ಕೆ ಚೆನ್ನಾಗಾಗೋದಿಲ್ಲ ಸಿಪ್ಪೆ ಪೂರ್ತಿಯಾಗಿ ತೆಗೆದಾದ ನಂತರ ಕಟ್ ಮಾಡಿ ಒಳಗಡೆ ಬೀಜಗಳನ್ನು ಕೂಡ ಪೂರ್ತಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೋಬೇಕು ನಂತರ ಪಪ್ಪಾಯಿ ಕಾಯಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಈಗ ಕಟ್ ಮಾಡಿ ಆಗಿದೆ ಈ ಸೈಜ್ಗೆ ಪೀಸ್ಗಳನ್ನು ಮಾಡಿದರೆ ಆಯಿತು ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕಿಟ್ಟು ಅದರಲ್ಲಿ ಕಟ್ ಮಾಡಿ ಅಂಥ ಪಪ್ಪಾಯಿ ಕಾಯಿನ ಹಾಕಬೇಕು ಕುದೀತಿರೋ ನೀರಿನಲ್ಲಿ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ತುಂಬ ಮೆತ್ತಗಾಗುವಷ್ಟು ಬೇಯೋದೇನು ಬೇಡ ನೋಡಿ ಈ ರೀತಿ ಅರ್ಧ ಬೇಯಿಸ್ಕೋಬೇಕು ಆನಂತರ ಇದನ್ನು ನೀರು ಬಸದ್ಬಿಟ್ಟು ಸೋಸಿಟ್ಕೋಬೇಕು ನೋಡಿ ಈ ರೀತಿ ಒಂದು ಜಾಲರಿನಲ್ಲಿ ನೀರನ್ನ ಪೂರ್ತಿ ಸೋಸಿ ತೆಗಿಬೇಕು ನಂತರ ಈಗ ಒಂದು ಪಾತ್ರೆನಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಅದಕ್ಕೆ ಒಂದು ಬಟ್ಲು ಸಕ್ಕರೆ ಹಾಕ್ಕೋಬೇಕು ನಾನಿಲ್ಲಿ ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಯೂಸ್ ಮಾಡಿದ್ದೀನಿ ಅದಕ್ಕೆ ಈ ಕಲರ್ ಇದೆ ಸಕ್ಕರೆ ನೀವು ನಾರ್ಮಲ್ ವೈಟ್ ಶುಗರ್ ಕೂಡ ಬಳಸಬಹುದು ಸಕ್ಕರೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಅರ್ಧ ಬೇಯಿಸಿ ಇಟ್ಕೊಂಡಿರೋವಂಥ ಪಪ್ಪಾಯಿ ಕಾಯಿಗಳನ್ನು ಹಾಕಬೇಕು ಇಲ್ಲಿ ಸಕ್ಕರೆ ಪಾಕ ಆಗೋದೇನು ಬೇಡ ಸ್ವಲ್ಪ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಸಾಕು ಈಗ ಪಪ್ಪಾಯಿ ಕಾಯಿ ಈ ಸಕ್ಕರೆ ನೀರಿನಲ್ಲಿ ಪೂರ್ತಿಯಾಗಿ ಬೇಯಬೇಕು ಈ ಮುಂಚೆ ಬರೀ ನೀರಿನಲ್ಲಿ ಅರ್ಧ ಮಾತ್ರ ಬೇಯಿಸ್ಕೊಂಡಿದ್ವಿ ಈಗ ಸಕ್ಕರೆ ನೀರಿನಲ್ಲಿ ಪೂರ್ತಿಯಾಗಿ ಬೇಯಿಸ್ಕೋಬೇಕು ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಸಕ್ಕರೆ ನೀರಿನಲ್ಲಿ ಚೆನ್ನಾಗಿ ಕುದಿಸಿದರೆ ಕಾಯಿಗಳು ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಆಗಿದೆ ಇದು ಈಗ ಗ್ಯಾಸ್ನ ಆಫ್ ಮಾಡಿ ಒಂದು ಐದು ನಿಮಿಷ ಇದನ್ನು ಆರಲಿಕ್ಕೆ ಬಿಡಿ ಪೂರ್ತಿಯಾಗಿ ತಣ್ಣಗಾಗೋದೇನು ಬೇಡ ಈಗ ಇದನ್ನು ನಾನು ಎರಡು ಬಟ್ಲಿನಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ ನಾನು ಎರಡು ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ಎರಡು ಬಟ್ಲಿಗೆ ಇದ್ದೀನಿ ನೀವು ಹೆಚ್ಚಿಗೆ ಕಲರ್ ಯೂಸ್ ಮಾಡೋದಾದರೆ ಅಷ್ಟು ಬಟ್ಲಿಗೆ ಹಾಕ್ಕೋಬೇಕು ಅಂದರೆ ಒಂದು ಬಟ್ಲಿನಲ್ಲಿ ಒಂದು ಫುಡ್ ಕಲರ್ ಆ ರೀತಿ ನೋಡಿ ಈಗ ಒಂದರಲ್ಲಿ ನಾನು ಕೇಸರಿ ಕಲರ್ ಹಾಕ್ತಾ ಇದ್ದೀನಿ ಕೇಸರಿ ಫುಡ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇನ್ನೊಂದಕ್ಕೆ ಲೆಮನ್ ಎಲ್ಲೋ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಫುಡ್ ಕಲರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೀಗೆ ಇದನ್ನು ಒಂದು ದಿನ ಬಿಡಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಹೀಗೆ ಸಕ್ಕರೆ ನೀರಿನಲ್ಲೇ ಪಪ್ಪಾಯಿಕಾಯಿ ಇರಬೇಕು ಒಂದು ದಿನ ಪೂರ್ತಿ ಹೀಗೆ ಇಡೋದ್ರಿಂದ ಪಪ್ಪಾಯಿಕಾಯಿ ಸಕ್ಕರೆ ಸ್ವೀಟ್ನೆಸ್ ಹಾಗೇನೇ ಫುಡ್ ಕಲರ್ ಎರಡನ್ನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಈಗ ಒಂದು ದಿನ ಆದ ನಂತರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಈಗ ಇದನ್ನು ಮತ್ತೊಮ್ಮೆ ಸೋಸಿ ಸಕ್ಕರೆ ನೀರನ್ನ ಸಪ್ರೇಟ್ ಮಾಡಬೇಕು ಹೀಗೆ ಸಕ್ಕರೆ ನೀರನ್ನ ಸೋಸಿ ತೆಗೆದ ನಂತರ ಒಂದು ಪ್ಲೇಟ್ನಲ್ಲಿ ಡ್ರೈ ಆಗಲಿಕ್ಕೆ ಇಡಬೇಕು ಈ ರೀತಿ ಪ್ಲೇಟ್ನಲ್ಲಿ ಹಾಕಿ ಐದರಿಂದ ಆರು ಗಂಟೆಗಳ ಕಾಲ ಡ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ಪೂರ್ತಿ ಡ್ರೈ ಆದ ನಂತರ ಈ ರೀತಿ ರೆಡಿ ಆಯಿತು ನಮ್ಮ ಹೋಮ್ ಮೇಡ್ ಟೂಟಿ ಫ್ರೂಟಿ ಇದನ್ನು ನೀವು ದಿಲ್ ಖುಷ್ ಮಾಡಲು ಬಳಸಬಹುದು ಅಥವಾ ಕೇಕ್ ಮಾಡಬಹುದು ಹಾಗೆ ಕೂಡ ತಿನ್ನಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತಪ್ಪದೇ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಆಗೂ ಇರುತ್ತೆ ಸರಿ ಹಾಗಿದ್ರೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ ಬಾಯ್ ಸಿ ಯು ಟೇಕ್ ಕೇರ್